ಮೋದಿಯವರನ್ನ ಮಗದೊಮ್ಮೆ ಪ್ರಧಾನಿ ಮಾಡಬೇಕು, ಕರ್ನಾಟಕದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ರಣತಂತ್ರ ರೂಪಿಸಿರೋ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಹಾಸನ, ಮೈಸೂರು, ರಾಯಚೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಒಳಗೇಟಿನ ಆತಂಕ ಎದುರಾಗಿದೆ. ಇದರಿಂದ ಅಲರ್ಟ್ ಆಗಿರೋ ಕೇಸರಿ ಪಡೆ ಆಂತರಿಕ ಆತಂಕ ತಪ್ಪಿಸಲು ಹೆಜ್ಜೆ ಇಟ್ಟಿದೆ. ಲೋಕಕದನ ಗೆಲ್ಲಲು ರಾಜ್ಯದಲ್ಲಿ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ವಿರೋಧದ ನಡುವೆಯೂ 28 ಕ್ಷೇತ್ರಗಳಿಗೆ ಅಳೆದು ತೂಗಿ ಗೆಲ್ಲೋ ಅಭ್ಯರ್ಥಿಗಳಿಗೆ ಕೇಸರಿ ಪಡೆ ಮಣೆ ಹಾಕಿದೆ. ರಾಜ್ಯದ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲುವ ಗುರಿ ಇಟ್ಕೊಂಡು ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಮತಭೇಟಿ ಶುರು ಮಾಡಿದ್ದಾರೆ. ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಿಗೆ ಒಳಏಟಿನ ಸಮಸ್ಯೆ ಆತಂಕವನ್ನ ಮೂಡಿಸಿದೆ. ಇದರಿಂದ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ಮೈತ್ರಿಗೆ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ರಾಜ್ಯದ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಅಸಮಾಧಾನಿತರ ನಿಯುಕ್ತಿ. ಮೈಸೂರಲ್ಲಿ ಪ್ರೀತಂ ಗೌಡ, ರಾಜ್ಯಾದ್ಯಂತ ಪ್ರತಾಪ್ ಸಿಂಹ ಪ್ರಚಾರ. ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಮುನಿಸ್ಕೊಂಡಿದ್ರು. ಆರಂಭದಲ್ಲಿ ಹಾಸನದ ಟಿಕೆಟ್ ಬಿಜೆಪಿಗೆ ಎಂದೆಲ್ಲ ಪುಕಾರು ಹಬ್ಬಿಸಿದ್ರು. ಕೊನೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣಗೆ ಹಾಸನದ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ಹಾಸನದಲ್ಲಿ ಪ್ರೀತಂ ಗೌಡ ಚಟುವಟಿಕೆಗೆ ಬ್ರೇಕ್ ಹಾಕೋಕೆ ಬಿಜೆಪಿ ಹೈಕಮಾಂಡ್ ಅವರನ್ನ ಮೈಸೂರು ಚಾಮರಾಜನಗರ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ನಿಯೋಜನೆ ಮಾಡಿದೆ. ಇನ್ನು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿರುವ ಕಾರಣ ಅವರು ಕೂಡ ಬೇಸರಗೊಂಡಿದ್ದಾರೆ. ಪ್ರತಾಪ್ ಸಿಂಹರನ್ನ ಮೈಸೂರಿನಿಂದ ಆಚೆಗೆ ರಾಜ್ಯದ ಬೇರೆ ಕ್ಷೇತ್ರಗಳ ಪ್ರಚಾರಕ್ಕೆ ಬಳಸಿಕೊಳ್ತಿದೆ. ಇದರಿಂದ ಪ್ರತಾಪ್ ಸಿಂಹ ಮೈಸೂರು ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ. ಈ ಮೂಲಕ ಒಳಏಟಿನ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಹೈಕಮಾಂಡ್ ಈ ರೀತಿ ರಣತಂತ್ರ ರೂಪಿಸಿದೆ. ಇನ್ನು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರೀತಂ ಗೌಡ ಇದುವರೆಗೂ ಪ್ರಚಾರಕ್ಕೆ ಇಳಿದಿಲ್ಲ. ಇದು ಮೈತ್ರಿ ಅಭ್ಯರ್ಥಿಗೆ ಗೊಂದಲ ಮೂಡಿಸಿದೆ. ಪ್ರೀತಂ ಗೌಡರನ್ನ ಸೆಳೆಯೋಕೆ ಕಾಂಗ್ರೆಸ್ ಮುಂದಾಗಿರುವ ಮಾತುಗಳು ಹರಿದಾಡ್ತಿದೆ. ಅಷ್ಟೇ ಅಲ್ಲ, ಪ್ರೀತಂ ಗೌಡ ಬೆಂಬಲಿಗರು ಎನ್ನಲಾಗ್ತಿರುವ ಕೆಲವರು ಕಾಂಗ್ರೆಸ್ ಜೊತೆ ಕೈಜೋಡಿಸಿದ್ದಾರೆ ಎಂಬ ಆರೋಪಗಳು ಇವೆ. ಎಲ್ಲ ಆರೋಪಗಳಿಗೆ ಉತ್ತರ ನೀಡಿದ ಪ್ರೀತಂ ಗೌಡ ಹಾಸನದ ಎನ್ಡಿಎ ಅಭ್ಯರ್ಥಿಗೆ ಹೊಳೆ ನರಸೀಪುರಕ್ಕಿಂತ ಹಾಸನದಲ್ಲಿ ಒಂದು ಮತ ಹೆಚ್ಚಿನ ಲೀಡ್ ಕೊಡಿಸ್ತೀನಿ, ಅದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಹೊಳೆ ನರಸೀಪುರದಲ್ಲಿ ಮಾನ್ಯ ಎನ್ಡಿಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ ಅದಕ್ಕಿಂತ ಒಂದು ಮತನಾದರೂ ಸರಿ ಹೆಚ್ಚು ಲೀಡು ನನ್ನ ಹಾಸನ ವಿಧಾನಸಭಾ. ಈಗ ಹೊಳೆ ನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣವರು, ಅಭ್ಯರ್ಥಿಯವರ ತಂದೆ. ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ ಡಿ ಎ ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ ಡಿ ಎ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ರಾಯಚೂರು ಕ್ಷೇತ್ರದಲ್ಲೂ ಕಮಲ ಪಡೆಗೆ ಒಳಏಟಿನದ್ದೇ ಚಿಂತೆ. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕಿಳಿಯದ ಕಮಲದಳ ನಾಯಕರು. ಕೇವಲ ಹಾಸನ ಮತ್ತು ಮೈಸೂರು ಮಾತ್ರವಲ್ಲ, ರಾಯಚೂರು ಮೀಸಲು ಕ್ಷೇತ್ರದಲ್ಲೂ ಬಿಜೆಪಿಗೆ ಒಳಪೆಟ್ಟು ಬೀಳೋ ಲಕ್ಷಣಗಳು ಗೋಚರಿಸ್ತಾ ಇವೆ. ಹಾಲಿ ಸಂಸದ ರಾಜ ಅಮರೇಶ್ವರ ನಾಯ್ಕೆ ವಿರೋಧದ ನಡುವೆಯೂ ಮತ್ತೊಮ್ಮೆ ಟಿಕೆಟ್ ನೀಡಿದ್ದಕ್ಕೆ ಸ್ವಪಕ್ಷದವರೇ ಮುನಿಸ್ಕೊಂಡಿದ್ದಾರೆ. ಜಿಲ್ಲೆಯ ಪ್ರಮುಖ ನಾಯಕರು ಚುನಾವಣಾ ಪ್ರಚಾರ ಕಣದಿಂದ ದೂರ ಉಳಿದಿದ್ದು ರಾಜ ಅಮರೇಶ್ವರ ನಾಯ್ಕೆ ಸಂಕಷ್ಟ ತಂದೊಡ್ಡಿದೆ. ಪಕ್ಷದ ನಾಯಕರೇ ಒಳಏಟು ನೀಡುತ್ತಿರುವ ಕಾರಣ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯ್ಕೆ ಟೆನ್ಷನ್ ಹೆಚ್ಚಾಗಿದೆ. ಹೀಗಾಗಿ ದೇವದುರ್ಗ ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್, ಮಾಜಿ ಸಂಸದ ಬಿವಿ ನಾಯಕ್, ಶಾಸಕ ಮಾನಪ್ಪ ವಜ್ಜಲ್, ಜೆಡಿಎಸ್ನ ಮಾಜಿ ಸಚಿವ ಹನುಮಂತಪ್ಪ ಹಾಲ್ಕೋಡ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ನಮ್ಮವರೇ ಪ್ರಚಾರಕ್ಕೆ ಬರ್ತಿಲ್ಲ ಅಂದ ಮೇಲೆ ಕಾಂಗ್ರೆಸ್ಗೆ ಇದು ಪಾಸಿಟಿವ್ ಆಗಲಿದೆ ಅಂತ ಹೈಕಮಾಂಡ್ ಬಳಿ ಸಂಕಟ ತೋಡ್ಕೊಂಡಿದ್ದಾರೆ. ಒಟ್ಟಾರೆ ಲೋಕಸಭಾ ಚುನಾವಣೆಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿಗೆ ಒಳಏಟಿನ ಆತಂಕ ಶುರುವಾಗಿದೆ. ಇದಕ್ಕೆ ಬ್ರೇಕ್ ಹಾಕೋಕೆ ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ನಾಯಕರು ಕೂಡ ಹರಸಾಹಸ ಪಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.